ಸನ್ಮಾನ ಅಧ್ಯಕ್ಷರೇ, ಮಾನ್ಯ ಡಿಕೆಶ್ ಕುಮಾರ್ ಅವರು ಸದನದ ದಾರಿನ ತಪ್ಪಿಸುವಂತಹ ಪ್ರಯತ್ನ. ಅಲ್ಲಿ ಬಾಂಬೆದಲ್ಲಿದ್ದಂತ ಶಾಸಕರು ಏನಿದಾರಲ್ಲ, ಈಗ ರಾಜೀನಾಮೆ ಕೊಟ್ಟು ಅವರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಪರಮೇಶ್ವರ ನಾಯ್ಕ ದಾರಿ ತಪ್ಪಿಸಿದ್ರೆ ಮಾತಾಡ್ಲಿರಿ, ರಾಮಪ್ಪ ಕುಂತ್ಕೊಂಡು ಜಗದೀಶ್ ಶೆಟ್ಟರ್. ಅಧ್ಯಕ್ಷರೇ, ನಂದೊಂದೇ ರಿಕ್ವೆಸ್ಟ್, ಈ ಎಂಟಿ ಡಿಫೆಕ್ಷನ್ ಆಕ್ಟ್ 10th ಶೆಡ್ಯೂಲ್ ಬಗ್ಗೆ ಮಾತಾಡ್ತಾ ಇದ್ರೆ, ರೂಲ್ 164 ಬಗ್ಗೆ 164 ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ನಾನು ಹೇಳ್ತೇನೆ ಸಮಾಧ್ಯಕ್ಷರೇ, ಈಗ ಒಂದ್ ಕಡೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದ ಡೇಟ್ ಯಾವುದು? ಆಮೇಲೆ ಈಗ ಡಿಸ್ಕ್ವಾಲಿಫಿಕೇಶನ್ ಸಲುವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವರಾಗ್ಲಿ ಜೆಡಿಎಸ್ ಅವರು ಇನ್ನು ಅರ್ಜಿ ಕೊಟ್ಟಿದ್ದಾರಲ್ಲ ಸ್ಪೀಕರ್ ಅವ್ರ ಕಡೆ, ಅದು ಒಂದ್ ಕಡೆ. ಮತ್ತೆ ಇನ್ನೊಂದು ಸನ್ಮಾನ್ಯ ಅಧ್ಯಕ್ಷರೇ, ಇದರೊಳಗೆ ಈಗಾಗಲೇ ಸುಪ್ರೀಂ ಕೋರ್ಟಿನ ಒಂದು ಡೈರೆಕ್ಷನ್ ಇದೆ, ಇವತ್ತೇನು ವಿಶ್ವಾಸ ಮತದ ಯಾಚನೆಯ ಒಂದು ಪ್ರೊಸೆಸ್ ನಡೀತಾ ಇದೆ, ಡಿಬೇಟ್ ನಡೀತಾ ಇದೆ, ಇದರಲ್ಲಿ ಅವರ ಹಾಜರಾತಿ ಕಡ್ಡಾಯ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಂತಹ ಹಂತದಲ್ಲಿ ಅದು ಆಪ್ಷನ್, ಅವರು ಇರಬಹುದು, ಹಾಜರಾಗಬಹುದು, ಬಿಡಬಹುದು, ಅವ್ರು ಬಿಟ್ಟಂತ ವಿಚಾರ. ಆದ್ರೆ ನೀವು ಕಂಪಲ್ಸನ್ ಮಾಡಬಾರದು ಅನ್ನುವಂಥದ್ದು ಸ್ಪೆಸಿಫಿಕ್ ಡೈರೆಕ್ಷನ್ ಇದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದ್ದಾಗಿ. ಆ ಹಿನ್ನೆಲೆಯಲ್ಲಿ ಅವ್ರು ಬಂದಿಲ್ಲ, ಇಷ್ಟ ಆದ್ಮೇಲೂ ಸಹಿತ ಇವತ್ತು ಅವರ ನಾಯಕರು, ಆ ಪಾರ್ಟಿಯ ನಾಯಕರು ಇವತ್ತು ವಿಫ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ವಿಫ್ ಕೊಟ್ರೆ ಇವತ್ತು ಸುಪ್ರೀಂ ಕೋರ್ಟಿನ ಆಜ್ಞೆ ಇದೆ ಒಂದ್ ಕಡೆ, ಮತ್ತೊಂದ್ ಕಡೆ ಇವತ್ತು ವಿಫ್ ಕೊಟ್ರೆ ಅದು ಒಂದು ಸುಪ್ರೀಂ ಕೋರ್ಟಿನ ಆಜ್ಞೆಯ ಉಲ್ಲಂಘನೆ ಮತ್ತೊಂದ್ ಕಡೆ ಆಗ್ತದೆ. ಹೀಗಾಗಿ ಮತ್ತೆ ಇದೆಲ್ಲವೂ ಸಹಿತ ಇಷ್ಟೆಲ್ಲ ಆದ್ಮೇಲೆ ಇದೆಲ್ಲ ಪ್ರೊಸೆಸ್ ಮುಗಿದ ಮೇಲೆ ಇವತ್ತು ನಾಯಕರನ್ನವರು ಸ್ಪೀಕರ್ ಅವರಿಗೆ ಅರ್ಜಿ ಕೊಡಬೇಕಾಗ್ತದೆ, ಇವನ್ ಡಿಸ್ಕ್ವಾಲಿಫೈ ಮಾಡಿ ಅಂತ. ವಿಪ್ ಉಲ್ಲಂಘನೆ ಆಗಿದೆ ಅನ್ನುವಂತ ಕಾರಣದ ಮೇಲೆ, ವಿಪ್ ಉಲ್ಲಂಘನೆ ಆಗುವಂತ ಕಾರಣದ ಮೇಲೆ ವಿಪ್ ಕೊಡಬೇಕಾಗ್ತದೆ. ಅದು ಇನ್ನು ಆ ಪ್ರೊಸೆಸ್ ನಡೆದಿಲ್ಲ. ಹೀಗಾಗಿ ಮತ್ತು ಸ್ಪೀಕರ್ ಅವರು ಏನ್ ನಿರ್ಧಾರ ಕೈಗೊಂಡಾರೆ, ಅದೇನು ಶಿವಕುಮಾರ್ ಅವರು ಕನಸು ಬಿದ್ದಿದ್ದನು, ಶಿವಕುಮಾರ್ ಕನಸು ಬಿದ್ದಿದ್ದು ಕಾಣಿಸಿದ್ದೆ, ಸ್ಪೀಕರ್ ಅವರು ಏನ್ ನಿರ್ಧಾರ, ಅವ್ರಿಗೆ ಬಿಟ್ಟಂತ ವಿಚಾರ ಸ್ಪೀಕರ್ ಅವರಿಗೆ. ಅದನ್ನ ನೋಟ್ಟು ಈ ರೀತಿ ಒಂದು ಹೆದರಿಕೆ ಬೆದರಿಕೆ ತಂತ್ರವನ್ನು ಅನುಕರಣೆ ಮಾಡಿ ಒಂದ್ ರೀತಿ ಸುಪ್ರೀಂ ಕೋರ್ಟಿನ ಆಜ್ಞೆ ಏನಿದಲ್ಲ ಅದನ್ನ ಒಂದ್ ರೀತಿ ಉಲ್ಲಂಘನೆ ಮಾಡುವಂತದ್ದು, ಅದರ ಮೇಲೆ ಪ್ರಭಾವ ಬೀರುವಂತ ಕೆಲಸ. ಇವತ್ತು ನೀವು ಬನ್ನಿ, ವಿಪ್ ಉಲ್ಲಂಘನೆ ಆದ್ರೆ ಹಿಂಗಾಗ್ತದೆ, ಅಥವಾ ನೀವು ಡಿಸ್ಕ್ವಾಲಿಫೈ ಆಗ್ತೀರಿ, ನೀವು ಮಂತ್ರಿ ಆಗುವುದಿಲ್ಲ, ಈ ಹೆದರಿಕೆ ಏನಿದಲ್ಲ, ಬಹುಶಃ ನನಗೆ ಅನಿಸ್ಬಿಟ್ಟಿಗೆ ಇವತ್ತು ಎಲ್ಲರೂ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಡಿ ಕೆ ಶಿವಕುಮಾರ್ ಮಾಡಿದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಅಂಗೀಕಾರ ಆಗಿಲ್ಲ, ನೀವ್ಯಾಕೆ ಬೆದರಿಕೆ ಅಂತೀರಾ? ಈಗ ಈಗ ರಾಜೀನಾಮೆ ಅಂಗೀಕಾರ ಆಗೋವರೆಗೂ ಕೂಡ ಈ ಸದನದ ಸದಸ್ಯರು, ಹಾಗಾಗಿ ಸದನದ ಸದಸ್ಯರ ಬಗ್ಗೆ ಚರ್ಚೆ ಮಾಡಬೇಕೇನಂತೆ? ಚರ್ಚೆ ಮಾಡ್ಲಿಕ್ಕೆ ನನ್ನ ತಕರಾರು ಇಲ್ಲ, ನೀವು ಬೆದರಿಕೆ. ಡಿ ಕೆ ಶಿವಕುಮಾರ್ ಅವರ ಈ ತಂತ್ರ ಏನಿದೆಲ್ಲ, ಒಂದು ರೀತಿ ಅಂತ ಒಂದು ದಾರಿ ತಪ್ಪಿಸುವಂತ ಕೆಲಸ. ಅಪ್ಲೈ ಆಗುಲ್ಲ ಇವತ್ತಿನ ಪ್ರೊಸೆಸ್ಗೆ, ಬಿಸ್ನೆಸ್ ಪ್ರೊಸೆಸ್ಗೆ. ಮತ್ತೆ ಈ 15 ಜನ ಶಾಸಕರು ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಈ ಇವತ್ತೇನು ರೆಫರ್ ಮಾಡ್ತಾರೆ ಎಂಟಿ ಡಿಫೆಕ್ಷನ್, 10th ಶೆಡ್ಯೂಲ್, ಇದ್ಯಾವುದು ಅಪ್ಲೈ ಆಗುದಿಲ್ಲ ಅಂತ ನನ್ನ ಸ್ಪಷ್ಟವಾದಂತಹ ಅಭಿಪ್ರಾಯ.